ವಾಪಸ್ ತಗೋಬೇಕು ಅಂತ ಹೇಳಿ ಪ್ರಸ್ತಾವನೆ ಕಳಿಸಿದ್ದಾರೆ. ಸಚಿವ ಸಂಪುಟದಲ್ಲಿ ನಿರ್ಣಯ ಕ್ಯಾಬಿನೆಟ್ ಅಷ್ಟೊಂದು ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದ ಜನತೆಯ ಮುಂದೆ ಬೆತ್ತಲಾಗಿದೆ. ಈ ರಾಜ್ಯದ ಮುಖ್ಯಮಂತ್ರಿಯ ಆಡಳಿತ ಬೆತ್ತಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವು ವಿಚಾರಗಳಲ್ಲಿ ಆ್ಯಕ್ಟ್ ಬಗ್ಗೆ ಸೆಕ್ಷನ್ಸ್ ಬಗ್ಗೆ ಮಾತಾಡ್ತಾರೆ. ಈ ಆ್ಯಕ್ಟ್ ಹಿಂಗೆ ಹೇಳ್ತಾರೆ, ಸೆಕ್ಷನ್ ಹಿಂಗೆ ಹೇಳ್ತಾರೆ ಅಂತೇಳಿ. ಎನ್ ಸಿ ಬಿಐನವರು ಕರ್ನಾಟಕ ರಾಜ್ಯ ಅಂದು ಕರ್ನಾಟಕ ರಾಜ್ಯವನ್ನು ಸಿ ಬಿ ಐ ಕೊಡಬೇಕಂತ ಅನುಮತಿಯನ್ನು ಕೇಳಿದ್ದರು, ಅನುಮತಿ ಕೊಟ್ಟಿದ್ದರು. ಬಟ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಚ್ಚ ನ್ಯಾಯಾಲಯದಲ್ಲಿ ಇರ್ಬೋದು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರ್ಬೋದು, ನ್ಯಾಯಾಲಯಗಳಿಗೆ ಓಡಾಡಿದ್ದಾರೆ. ಅವ್ರು ಪ್ರಾಮಾಣಿಕತೆ ಇದ್ದಿದ್ದರೆ ನ್ಯಾಯಾಲಯದಲ್ಲೇ ತೀರ್ಪಾಗಲಿ, ನ್ಯಾಯಾಲಯದಿಂದನೇ ಕ್ಲೀನ್ ಚಿಟ್ಟನ್ನು ಪಡೆದು ಜನತೆ ಮುಂದೆ ಹೋಗೋಣ ಅಂತ ತೀರ್ಮಾನ ಮಾಡಬೇಕಾಗಿತ್ತು. ಇದೊಂದು ನ್ಯಾಯಾಲಯಕ್ಕೆ ಒಂದು ಸವಾಲು ಹಾಕಿದ ರೀತಿಯಲ್ಲಿದೆ. ಸಿ ಬಿ ಐಗೆ ಸವಾಲಲ್ಲ, ನ್ಯಾಯಾಲಯಕ್ಕೆ ಒಂದು ಸವಾಲಾಗೋ ರೀತಿಯಲ್ಲಿ ಒಂದು ಪ್ರಕರಣ ಇದೆ. ಇಂಥ ಪ್ರಕರಣಗಳನ್ನು ರಾಜ್ಯದ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋದು ಸೂಕ್ತ ಅನಿಸಲಿಲ್ಲ. ಖಂಡಿತವಾಗ್ಲೂ ಇವತ್ತಿನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ನಾನು ಖಂಡಿಸ್ತೇನೆ. ನ್ಯಾಯಾಲಯದಲ್ಲಿ ತಗೊಂಡ ಕೇಸುಗಳನ್ನು ಇವತ್ತು ಅನೇಕರಿಗೆ ಗೊತ್ತಿದೆ. ಒಂದು ಸಾರಿ ಎಫ್ ಐ ಆರ್ ಆದಮೇಲೆ ಬಿ ಫಾರ್ಮ್ ಬಿ ರಿಪೋರ್ಟ್ ಕೊಟ್ಟರೆ ಅಥವಾ ಚಾರ್ಜ್ ಶೀಟ್ ಕೊಟ್ಟರೆ ಚೇಂಜ್ ಮಾಡಬೇಕಂದ್ರೆ ನ್ಯಾಯಾಧೀಶರ ಅನುಮತಿಯನ್ನು ಪಡಿಬೇಕು ಕೆಲ ಹಂತದ ಕೋರ್ಟ್ಗಳಲ್ಲಿ. ಅಂದರೆ ಒಂದು ಸಾರಿ ಕೋರ್ಟ್ಗೆ ಹೋದ್ಮೇಲೆ ಪ್ರಕರಣಗಳು ಕೋರ್ಟಲ್ಲಿದ್ದಾಗ ನ್ಯಾಯಾಧೀಶ ತೀರ್ಮಾನ ತೆಗೆದುಕೊಬೇಕು. ಕ್ಯಾಬಿನೆಟ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅಂತ ನನ್ನ ಭಾವನೆ. ಕಾನೂನು ಪ್ರಕಾರ ಸರಿಯಿಲ್ಲ ಅಂತೇಳಿ ಸ್ಪೀಕರ್ ಅನುಮತಿ ತಗೊಂಡಿಲ್ಲ ಮೌಖಿಕವಾಗಿ ಆದೇಶ. ಸರ್, ಇಷ್ಟು ದಿನ ಏನು ಮಾಡ್ತಾ ಇದ್ರಿ? ಅದನ್ನ ಪ್ರಶ್ನೆ, ಸ್ಪೀಕರ್ ಅವರ ಅನುಮತಿ ಪಡೆದೇ ಅಥವಾ ಅಂದಿನ ಅಡ್ವೊಕೇಟ್ ಜನರಲ್ ಅಡ್ವರ್ಸ್ ರಿಪೋರ್ಟ್ ಇದ್ದಾಗಲೂ ಸಹ ತಮಗೆ ಬಂದಿದೆ ಕೋರ್ಟ್ಗೆ ಅಂತೇಳಿ ಅನೇಕ ಪ್ರಕರಣಗಳಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದನ್ನು ನ್ಯಾಯಾಲಯದಲ್ಲಿ ವಜಾ ಮಾಡಿಸ್ಬೋದಾಗಿತ್ತಲ್ಲ. ನೀವು ಯಾಕೆ ಕಪ್ಪು ಚುಕ್ಕೆ ಇಟ್ಟರಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ?